ತುಂಬಾ ದಿವಸ ಆದ್ಮೇಲೆ ವಿಡಿಯೋ ಮಾಡ್ತಾ ಇದೀನಿ. ಸೊ ಫಸ್ಟ್ ಆಫ್ ಆಲ್ 900 ಸಬ್ಸ್ಕ್ರೈಬರ್ಸ್ ರೀಚ್ ಆದ್ವಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಗೈಸ್. ಹಿಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತುಂಬ ಸ್ಪೆಷಲ್ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಫಿಶ್ ಹೆಸರು ಬ್ರಿಸ್ಟಲ್ ನೋಸ್ ಪ್ಲೆಕೋ. ಥ್ಯಾಂಕ್ ಯು ಗುರುಗಳೇ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ. ಸೊ ಇವತ್ತಿನ ವಿಡಿಯೋ ಅವ್ರು ಹೇಳ್ದಂಗೆ ಬ್ರಿಸ್ಟಲ್ ನೋಸ್ ಪ್ಲೆಕೋ ಅಂತ. ಸೊ ಈ ಫಿಶ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇಬ್ಬರು ಇದ್ದಾರೆ ಇವತ್ತು. ಸೊ ಒಬ್ಬರು ಗುರು ಅಂತ, ಇನ್ನೊಬ್ಬರು ಡಾಕ್ಟರ್ ಟಾಮಿ ಅಂತ. ಸೊ ನಾನು ಜಾಸ್ತಿ ಏನು ಹೇಳಕ್ಕೆ ಇಷ್ಟಪಡಲ್ಲ. ಸೊ ಡಾಕ್ಟರ್ ಟಾಮಿ ಅವ್ರು ಏನು ಹೇಳ್ತಿರೋದ್ರು? ಥ್ಯಾಂಕ್ ಯು ಸಂದೀಪ್. ಹೆಲೋ ಗೈಸ್, ನನ್ನ ಹೆಸರು ಡಾಕ್ಟರ್ ಟಾಮಿ ಅಂತ. ಸೊ ಹೌದು, ಈ ಫಿಶ್ ಹೆಸರು ಬ್ರಿಸ್ಟಲ್ ನೋಸ್ ಪ್ಲೆಕೋ ಅಂತ. ಏನ್ದಕ್ಕೆ ಹೆಸರನ್ನ ಈ ಇಷ್ಟೊಂದು ಸತಿ ಹೇಳ್ತಾ ಇದೀವಂದ್ರೆ ಕೆಲವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ತಿರ್ಗಾ ಅಕ್ವೇರಿಯಂ ಅಂಗಡಿಗೆ ಹೋಗ್ಬಿಟ್ಟು ಸಕ್ಕರ್ ಫಿಶೇ ಬೇಕು ಅಂತಾರೆ. ಸೊ ಅದಕ್ಕೋಸ್ಕರ ಹೇಳಿದ್ದು. ಅಲ್ಲ ಟಾಮಿ ಅವರೇ, ನೀವೇನು ಹಿಂಗೆ ಹೇಳ್ಬಿಟ್ರೆ ನೀವೇನು ಡಾಕ್ಟರ್ ಇಲ್ಲ. ಕರೆಕ್ಟ್ ಕರೆಕ್ಟ್ ಗುರುಗಳೇ. ಸೊ ಡಾಕ್ಟರ್ ಅವರು, ಟಾಮಿ ಡಾಕ್ಟರ್ ಅವರು, ಸೊ ಹೆಸರನ್ನ ಕರೆಕ್ಟಾಗಿ ನಾಪಕ ಇಟ್ಕೊಳ್ಳಿ ಅಂತ ಹೇಳಿರ್ತಾರೆ ಹೊರತು. ನೀವು ಹೇಳಿ ಡಾಕ್ಟರ್ ಮುಂದೆ ಟಿಪ್ಸ್ ಈ ಫಿಶ್ ಬಗ್ಗೆ. ಅಲ್ಲ, ಇವನು ಯಾಕೆ ಗುರು ಅಂತ? ಸರಿ, ಇದು ಟಿಪ್ ನಂಬರ್ ಒನ್. ಇದು ಈ ಫಿಶ್, ಇದು ಬಂದು ಕ್ಯಾಟ್ ಫಿಶ್ ಜಾತಿ ಇದು. ಸೊ ಕ್ಯಾಟ್ ಫಿಶಲ್ಲಿ ಇದು ಸ್ಮಾಲೆಸ್ಟ್ ಕ್ಯಾಟ್ ಫಿಶ್. ಇದು ಇದು ಏನಿಲ್ಲ ಅಂದರೂ ಒಂದು 3-5 inches ಅಷ್ಟೇ ಬೆಳೆಯೋದು. ಕಲರ್ಸ್ ಬಂದ್ಬಿಟ್ಟು ಬ್ರೌನ್, ಗ್ರೀನ್, ಗ್ರೇ, ವೈಟ್, ಎಲ್ಲೋವರೆಗೂ ಸಿಗುತ್ತೆ. ಹೋಗ್ಲಿ ಬಿಡಿ ಡಾಕ್ಟ್ರೇ, ಗುರುಗಳನ್ನ ಯಾಕೆ ರೇಗಿಸ್ತೀರಾ? ಸೊ ಟಿಪ್ ನಂಬರ್ ಟೂಗೆ. ಸೊ ಟಿಪ್ ನಂಬರ್ ಟೂ, ಈ ಫಿಶು ನಾಕ್ಟರ್ನಲ್ ಫಿಶ್, ಅಂದರೆ ರಾತ್ರಿ ಹೊತ್ತು ಓಡಾಡೋಂಥ ಫಿಶು. ಡೇ ಹೊತ್ತು ತುಂಬ ರೆಸ್ಟ್ ಮಾಡೋದು ಥರ ಕಾಣಿಸುತ್ತೆ. ತುಂಬ ರೇರು ಈ ಥರ ಫೀಡಿಂಗು, ಈ ಥರ ಗ್ರೇಸಿಂಗ್ ಎಲ್ಲ ಮಾಡೋದು ನೋಡೋದು. ಸೊ ಇದ್ರ ಫೀಡಿಂಗ್ ಬಂದುಬಿಟ್ಟು ನೀವು ಆಲ್ಗೆ ವೇಫರ್ಸ್ ಅಂತ ಸಿಗುತ್ತೆ, 120 rupees. ಇಲ್ಲ ನಾರ್ಮಲ್ ಪೆಲೆಟ್ಸ್ ಹಾಕಿದ್ರೆ ಸಮಟೈಮ್ಸ್ ತಿನ್ನೋ ಚಾನ್ಸಸ್ ಇರುತ್ತೆ. ಎಷ್ಟು ಟಿಪ್ಸ್ ಕೊಡಬೇಕು ಅಂತ ಅನ್ಕೊಂಡಿದ್ದೀರಾ? ಓಕೆ, ಕಮಿಂಗ್ ಟು ದ ಪಾಯಿಂಟ್. ನೋಡಿ ಗುರುಗಳೇ, ಇದು ಲಾಸ್ಟ್ ಟಿಪ್, ಥರ್ಡ್ ಟಿಪ್. ಸೊ ಮೇನ್ ಆಗಿ ಫಿಶ್ ಗೆ ನೋಡ್ತಾರೆ ಹಂಗೆ ಡ್ರಿಫ್ಟ್ ಉಂಟು, ಸ್ಟೋನ್ಸ್, ಹೈಡಿಂಗ್ ಪ್ಲೇಸಸ್ ಇರಲೇಬೇಕು ಈ ಫಿಶ್ ನ ಸಾಕೋದಕ್ಕೆ. ನೀವು ತಗೊಂಡ್ಬಿಟ್ಟು ಪ್ಲಾಸ್ಟಿಕ್ ಗಿಡ ಆಗೋದಾಗ್ಲಿ, ಇಲ್ಲ ಸ್ಟೋನ್ಸ್ ಇರೋ ಗಿಡದಲ್ಲ ಇರೋಕ್ಕಾದ್ರೆ, ಅಂದ್ರೆ ಕಲರ್ಡ್ ಸ್ಟೋನ್ಸ್ ಇರುತ್ತಲ್ಲ, ಆ ಥರ ಅಕ್ವೇರಿಯಂ ಅಲ್ಲಿ ಪ್ಲೇಸ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ನೋಡ್ತಾರೆ ಹಂಗೆ ಈ ಫಿಶ್ ಸ್ವಲ್ಪ ವುಡ್ ತಿಂದು ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಕೂಡ ತಿನ್ನೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡ್ತಾರೆ ಹಂಗೆ ಸ್ಟೋನ್ಸ್ ಮೇಲೆ ಆಲ್ಗೆ ತಿಂತಾರೋ ಚಾನ್ಸಸ್ಸು ತುಂಬ ಇರುತ್ತೆ. ಚಾನ್ಸಸ್ ಅನ್ನೋದಕ್ಕಿಂತ ಇಲ್ಲಿ ನೋಡ್ಬೋದು ಯಾತ್ರ ಕೆರ್ದಿ ಕೆರ್ದಿ ಕೆತ್ತಿ ಕೆತ್ತಿ ಚೂರು ಚೂರು ಎತ್ತಿರುತ್ತೆ ಅಂತ. ಸೊ ಇಲ್ಲಿ ಗಣೇಶನು ಕೂತಿದೆ. ಸೊ ಗಣೇಶನ ಆಶೀರ್ವಾದದಿಂದ ಇದು ಥರ್ಡ್ ಟಿಪ್ ಕೊಟ್ಟು ಮುಗಿಸ್ತಾ ಇದ್ದೀನಿ. ಸೊ ಈ ಫಿಶ್ ನೀವು ಇಟ್ಟು ನೋಡ್ಬೋದು. ಈ ಫಿಶ್ ಕಾಸ್ಟು ಒಂದು ಸ್ವಲ್ಪ 400 ಸ್ಟಾರ್ಟ್ ಆಗುತ್ತೆ, ಸೈಜ್ ಮೇಲೆ ಡಿಪೆಂಡ್ ಆಗಿ. ಸೊ ಏನು ಸೋನು ಇಲ್ಲ. ಥ್ಯಾಂಕ್ ಯು ಡಾಕ್ಟರ್ ಆ್ಯಂಡ್ ಥ್ಯಾಂಕ್ ಯು ಗುರುಗಳೇ ಈ ವಿಡಿಯೋನ ಸಕ್ಸಸ್ಫುಲ್ ಮಾಡೋದಕ್ಕೆ.